ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಈ ಗೋಧಿ ನುಚ್ಚಿನ ಪಾಯಸ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಆರೋಗ್ಯಕರವಾಗಿ ಮತ್ತು ತುಂಬ ಹೆಲ್ತಿ ಅಂತಲೇ ಅನ್ಬಹುದು. ಮತ್ತು ಈ ಗೋಧಿ ರೆಸಿಪಿ ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಒಬ್ಬೊಬ್ಬರು ಇಷ್ಟಪಡಲ್ಲ, ಅಂಥವ್ರಿಗೆ ಈ ಗೋಧಿ ನುಚ್ಚಿನ ಮತ್ತು ತೆಂಗಿನ ಹಾಲು, ಗೋಧಿ ನುಚ್ಚು, ಬೆಲ್ಲ ಉಪಯೋಗಿಸ್ಕೊಂಡು ಹೇಗೆ ಆರೋಗ್ಯಕರವಾಗಿ ಮಾಡುವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಯಾದ, ಆರೋಗ್ಯಕರವಾದ, ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ರೆಸಿಪಿಗಳನ್ನೇ ಮಾಡಿ ನಿಮಗೆ ತೋರಿಸ್ತಾನೇ ಇರ್ತೀನಿ. ಮತ್ತು ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳು ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ಅಂದರೆ ತುಂಬ ಫಸ್ಟ್ ಟೈಮ್ ಮಾಡೋರು ಕೂಡ ನೀವು ತುಂಬ ರುಚಿಯಾಗಿ ಮಾಡ್ತೀರಾ. ನಮ್ಮನೇಲಂತೂ ಈ ಗೋಧಿ ನುಚ್ಚಿನಲ್ಲಿ ತುಂಬ ವೆರೈಟಿ ಮಾಡ್ತೀವಿ. ನಾನು ನಿಮಗೆ ಮುಂದೆ ನೆಕ್ಸ್ಟ್ ರೆಸಿಪಿನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿ ಗೋಧಿ ನುಚ್ಚಿನ ಪಾಯಸ, ಮತ್ತು ಗ್ರೈಂಡ್ ಮಾಡೋ ಹಾಗೂ ಇಲ್ಲ. ಬನ್ನಿ ಇವಾಗ ಹೇಗೆ ಪಟಾಪಟ್ ಅಂತ ಮಾಡೋಣ. ನೋಡಿ, ಈ ಗೋಧಿ ನುಚ್ಚನ್ನ ನೀಟಾಗಿ ಕೇರ್ಬಿಟ್ಟು ಮತ್ತು ತೊಳೆದ್ಬಿಟ್ಟು ನೀರಿನಲ್ಲಿ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ನೀವು ಇದನ್ನು ಬೇಕು ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಟೈಮ್ ಇದ್ದರೆ ನೆನೆಸ್ಬಿಟ್ಟೆ ಹಾಕಬಹುದು. ಇಲ್ಲ, ಈ ರೀತಿ ನಾವು ಒಂದು 2-3 ವಿಷಲ್ ಮಾಡ್ತೀನಿ ಅಂದರೆ ಈ ರೀತಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋಬಹುದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಹೊರಗಡೆ ಧರ್ಮಸ್ಥಳದ ಸೈಡು, ಈ ಆನೆಗುಡ್ಡೆ ದೇವಸ್ಥಾನ ಮತ್ತು ಇನ್ನೂ ಬೇರೆ ಬೇರೆ ಕಡೆಯೆಲ್ಲ ಹೋದಾಗ ತಿಂದೇ ಇರ್ತೀರ ರುಚಿ. ಅದೇ ರುಚಿನಲ್ಲೇ ನಾವು ಮನೆಯಲ್ಲಿ ಮಾಡಬಹುದು. ಮತ್ತು ಬೆಲ್ಲ ಕರ್ಗಕ್ಕಿಟ್ಟಿದ್ದೀನಿ ನೋಡಿ. ಮತ್ತು ಸೈಡಲ್ಲಿ ನೋಡಿ, ತುಪ್ಪ ಅಥವಾ ಎಣ್ಣೆ ಏನಿರುತ್ತೆ ಅದಕ್ಕೆ ನೀವು ಯಾವ್ಯಾವ ಡ್ರೈ ಫ್ರೂಟ್ ಹಾಕ್ತೀರಾ, ಇದ್ದರೆ ಹಾಕಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬಹುದು. ನಾನು ಗೋಡಂಬಿ ಮಾತ್ರ ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ನೋಡಿ ಫ್ರೈ ಮಾಡಿದ್ದೀನಿ. ನೋಡಿ, ಇವಾಗ ಈ ಬೆಲ್ಲ ಕರಿಗಿರೋದನ್ನು ನಾನು ಒಂದು ನೋಡಿ ಒಂದು ಸ್ಟೀಲ್ ಬಟ್ಲಿಗೆ ಈ ರೀತಿ ಸೋಸ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕಲ್ ಥರ ಕಸ ಏನಾದರೂ ಇದ್ದರೆ ಡೈರೆಕ್ಟಾಗಿ ಹಾಕೋದು ಬೇಡ ಅಂತ. ಈ ಜಾಲರಿನಲ್ಲಿ ಸೋಸೋದ್ರಿಂದ ತುಂಬ ರುಚಿಯಾಗಿ ಮತ್ತು ಏನು ಕಲ್ಲು ಏನೂ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ, ನೀವೇ ನೋಡ್ತಾ ಇದ್ರೆ ಗೋಧಿ ಅಂತಲೇ ಗೊತ್ತಾಗಲ್ಲ. ಶುಗರ್ ಇರೋರೇ ತಿನ್ನಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಇದರಲ್ಲಿ ತುಂಬ ವೆರೈಟಿ ಮಾಡ್ಕೊಂಡು ನೀವು ತಿನ್ನಬಹುದು. ನೋಡಿ, ಈ ಗೋಧಿ ನೋಡಿ, ಈ ಗೋಧಿ ನುಚ್ಚು ತುಂಬ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡಾದಮೇಲೆ ಈ ಬೆಲ್ಲದ ನೀರಿಗೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೇ ನಾನು ಈ ತೆಂಗಿನ ರಸ ಹಾಕ್ತಾ ಇದ್ದೀನಿ. ನೀರು ಹಾಕೋ ಬದಲು ಈ ತೆಂಗಿನ ರಸ, ತೆಂಗಿನ ಹಾಲೇ ಹಾಕಿ. ತೆಂಗಿನ ಹಾಲಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ. ಈಗ ಇದು ಒಂದು ಕುದಿ ಬರೋವರೆಗೂ ಬೇಯಿಸಿ. ಮತ್ತು ನೋಡಿ, ಒಂದು 3-4 ಏಲಕ್ಕಿ ಸಿಪ್ಪೆ ಸಮೇತ ನಾನು ಈ ರೀತಿ ಕುಟ್ಬಿಟ್ಟು ಹಾಕಿದ್ದೀನಿ. ಇದು ಬೇಗ ಬೇಯುತ್ತೆ, ಬಟ್ ಬೇಯ್ತಾ ಬೇಯ್ತಾ ಏನಪ್ಪ ಇಷ್ಟೊಂದು ನೀರಿದೆ ಅನಿಸುತ್ತೆ. ಆಮೇಲೆ ತುಂಬ ಗಟ್ಟಿಯಾಗುತ್ತೆ. ನೀವು ಒಂದು ದಿನ ಅಲ್ಲ 2 ದಿನಾನೂ ಇದು ಇಟ್ಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ, ಬಟ್ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ನೀವು ಈ ಹಾಲು ಹಾಕಿ ಮತ್ತೆ ಬೇಯಿಸಿದ್ರೆ ಮತ್ತೆ ತೆಳುಗಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಪರಿಮಳ ಬರ್ತಿದೆ ಈ ತೆಂಗಿನ ಹಾಲಿಂದು ಮತ್ತು ಏಲಕ್ಕಿದು ಎಲ್ಲ. ಈಗ ನೋಡಿ ಎಷ್ಟು, ನೀವೇ ನೋಡಿದ್ರಲ್ಲ ಎಷ್ಟು ಪಟಾಪಟ್ ಅಂತ ರೆಡಿ ಆಗೋಯಿತು. ನೋಡಿ, ಇದಕ್ಕೆ ನಾನು ಆವಾಗಲೇ ರೆಡಿ ಮಾಡಿಟ್ಟಿರೋ ಈ ಗೋಡಂಬಿ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿರೋದನ್ನು. ಇದು ಮಾಡಿ ಇಟ್ಟಿದ್ದು ಒಂದು 15 ನಿಮಿಷಕ್ಕೆಲ್ಲ ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡಿ, ರೆಡಿಯಾಗಿದೆ ಈ ಆನೆಗುಡ್ಡೆ ದೇವಸ್ಥಾನದ ಈ ಗೋಧಿ ನುಚ್ಚಿನ ಪಾಯಸ. ಒಂದು ಬೌಲ್ಗೆ ನಾನು ಸರ್ವು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋಬಹುದು, ಮತ್ತು ನೀವು ಪ್ರಸಾದ ದೇವರ ನೈವೇದ್ಯಕ್ಕೂ ಮಾಡ್ಕೋಬಹುದು. ಇದು ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ರುಚಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.